ಚಿತ್ರದುರ್ಗ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಡಾಕ್ಟರ್ ರಂಗನಾಥ್ ಅವರು ಗುರುವಾರ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇನ್ನು ನೂತನವಾಗಿ ಅಧಿಕಾರ ವಹಿಸಿಕೊಂಡ ರಂಗನಾಥ್ ಅವರಿಗೆ ಲಯನ್ಸ್ ಕ್ಲಬ್ ಚಿತ್ರದುರ್ಗ ಪೋರ್ಟ್ ಸಿಟಿ ವತಿಯಿಂದ ಶಾಲನ್ನು ಹೊದಿಸಿ ಹೂಮಾಲೆಯನ್ನ ಹಾಕಿ ಅವರಿಗೆ ಶುಭವನ್ನು ಕೋರಲಾಯಿತು. ಇನ್ನು ಕೊರೋನಾ ಲಾಕ್ಡೌನ್ ಸಂಕಷ್ಟದ ಸಂದರ್ಭದಲ್ಲಿ ಜನಸಾಮಾನ್ಯರು ಭಯಭೀತರಾಗಿದ್ದು ಈ ನಿಟ್ಟಿನಲ್ಲಿ ಕೊರೋನಾ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ದೊರಕಿಸಿ ಜೀವ ಉಳಿಸುವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತೆ ಲಯನ್ಸ್ ಕ್ಲಬ್ ಚಿತ್ರದುರ್ಗ ಫೋರ್ಟ್ ಸಿಟಿ ಅಧ್ಯಕ್ಷ ಉದಯ ಶಂಕರ್ ರಂಗನಾಥ್ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಈಗ ನಮ್ಮ ರಂಗನಾಥ್ ಸಾಹೇಬ್ ಬಂದಿದ್ದಾರೆ, ಬಹಳ ಹೋಗಿದೆ. ಇಂದಿದ್ದಂತಹ ಬಲಕ್ಷೇಯರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ರಂಗನಾಥ್ ಸಾಹೇಬ್ ಮೇಲೆ ಬಹಳ ಹೋಗಿದೆ ನಮ್ಗೆಲ್ಲರಿಗೂ ಕೂಡ. ನಮ್ಮ ಲಯನ್ಸ್ ಕ್ಲಬ್ ಇಂದ ಅಧ್ಯಕ್ಷ ಹೇಳಿದಾಗ ನಾವು ಯಾವಾಗಲೂ ಕೂಡ ಜೊತೆಲಿ ಇರ್ತೀವಿ. ಮತ್ತೆ ನಗರದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮ ರಂಗನಾಥ್ ಕೃಷಿ ವಿಚಾರ ಅಂದ್ರೆ ಸ್ವಲ್ಪ ತಗ್ಗಿದೆ, ಕಂಟ್ರೋಲ್ ಆಗಿದೆ ನಗರ ಜಿಲ್ಲೆಯಲ್ಲಿ. ಆಗದೆ ಒಂದು ಕೃಷಿ ವಿಚಾರ, ಹಾಗೇನೆ ರಂಗನಾಥ್ ಸಾಹೇಬರು ನಮ್ಮ ಜಿಲ್ಲೆಗೆ ಬಂದಿರೋದು ಬಹಳ ಬಹಳ ಕೃಷಿ ವಿಚಾರ. ನಮ್ಮ ಇತ್ತೀಚೆಗೆ ನಾವು ಎಣ್ಣೆ ಅಲ್ಲಿ ಮಾಡ್ತಾ ಮಾಡ್ತಾ ನಮ್ಗೆ ಇಂಟ್ರೆಸ್ಟ್ ಬಿಡ ಒಂದು ನಮ್ಮ ಒಂದು ಸೌಕರ್ಯ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವಲೋಕನ ಮಾಡ್ಕೋಬೇಕಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಎಣ್ಣೆ ಅಲ್ಲಿನಲ್ಲಿ ನಾವು ಏನು ಎಚ್ಚರ ತಪ್ಪಿದ್ದಕ್ಕೆ ಧಾರ್ಮಿಕ ಚಿಂತನೆ ಇದೆ ಅಷ್ಟೇ ಬಿಟ್ರೆ, ಇವಾಗ ಸ್ಥಿತಿ ಏನಿದೆ ಅಂತ ಹೇಳಿದ್ರೆ ನಮ್ಗೆ ಶಿಕ್ಷಣ ಬೇಕು. ಶಿಕ್ಷಣ ಇದ್ರೆ ಮಾತ್ರ ನಾವು ಆರೋಗ್ಯವಾಗ್ತೀವಿ. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಟ್ಟಾಗ ಮಾತ್ರ ನಾವು ಏನು ಯಾವ ರೀತಿಯಲ್ಲಿ ನಾವು ಈ ಒಂದು ವೈದ್ಯಕೀಯವಾಗಿ ನಾವು ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸುಮಾರು ವಾಟ್ಸಪ್ ಅಲ್ಲಿ ಅವ್ರು ಇವ್ರು ನೋಡ್ತಾ ಇದ್ವಿ, ಅದ್ರ ಕಡೆ ಯಾರು ಗಮನ ಹರಿಸ್ಲಿಲ್ಲ. ಒಬ್ರೇ ಇವಾಗ ನಾವು ಸರ್ಕಾರಕ್ಕೆ ಬೈಯೋದು ಅವ್ರು ಅದರಿಂದ ಉಪಯೋಗ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಗಮನ ಕೊಡೋದಿಲ್ವಾ? ನಮ್ಗೆ ಶಿಕ್ಷಣನೇ ಕೊರತೆ ಇದೆ.